ಸರ್, ಇವತ್ತು ಕಾರ್ಯಕ್ರಮ ನಮ್ದೇನೆಂದ್ರೆ ಸರ್ಕಾರದಿಂದ ನಾವೇನು ಚುನಾವಣೆ ಸಂದರ್ಭದಲ್ಲಿ ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಆ ಗ್ಯಾರಂಟಿಗಳು 5 ಗ್ಯಾರಂಟಿಯನ್ನು ಯಶಸ್ವಿಯಾಗಿ ನಾವು ಫಲಾನುಭವಿಗಳ ಕೈಗೆ ಸೇರಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಹಾಗೂ ನಮ್ಮ PCC ಅಧ್ಯಕ್ಷ ಅಂತ DK ಶಿವಕುಮಾರ್ ಸಾಹೇಬರು ಎಲ್ಲವನ್ನು ಈ ಕಾರ್ಯಕ್ರಮಗಳು ಮಾಡಿದ್ದೀವಿ. ಆ ಕಾರ್ಯಕ್ರಮ ಜನಕ್ಕೆ ಹೆಂಗೆ ಸೇರಿದೆ, ಏನಾಗಿದೆ ಅನ್ನೋ ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು. ಜನಗಳಿಗೆ ಇನ್ನೂ ಆಗದೇ ಇರುವಂಥವ್ರಿಗೆ ಈ ಫಲಾನುಭವಿಗಳು ಯಾರು ತೊಗೊಂಡಿಲ್ವೋ ಅವ್ರಿಗಿನ್ನೂ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಇವತ್ತು ಒಂದು ಕಾರ್ಯಕ್ರಮ ನಮ್ಮ ಕಸಬಾ ಹೋಬಳಿದು ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ನಮಗೆ ಬ್ಯಾಲೆನ್ಸ್ ಇರೋದೇನು ಜಾಸ್ತಿ ಏನು ಜನ ಏನು ಬ್ಯಾಲೆನ್ಸ್ ಇರಲಿಲ್ಲ, 4,000 ಜನ ಇನ್ನು ಸ್ವಲ್ಪ ಹೆಸರುಗಳು ಮಿಸ್ಟೇಕು, ಆಧಾರ್ ಕಾರ್ಡಲ್ಲಿ ಹೆಸರು, ಆಮೇಲೆ ಬ್ಯಾಂಕ್ ಅಕೌಂಟಲ್ಲಿ ಹೆಸರು ಮಿಸ್ಟೇಕ್ಸ್ ಇದೆ. ಆ 4,000 ಜನವನ್ನು ಇನ್ನು ಸರಿಪಡಿಸಿ ಇಮಿಡಿಯೇಟಾಗಿ ಒಂದು 4-5 ದಿವಸದಲ್ಲಿ ಮಾಡಬೇಕು ಅಂತ ಹೇಳಿದ್ದೀವಿ ತಹಸೀಲ್ದಾರ್ಗೆ. ಖಂಡಿತವಾಗ್ಲೂ ಆ ಕೆಲಸ ಆಗುತ್ತೆ. ಅದ್ಭುತವಾಗಿ ನಮ್ಮೊಂದು ಒಳ್ಳೆಯ ಕಾರ್ಯಕ್ರಮಗಳು ಏನಾಗ ನಮ್ಮದು 5 ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಎಲ್ಲರ ಮನೆಗಳಿಗೂ ತಲುಪ್ತಾ ಇದೆ. ಅದೆಲ್ಲ ಖುಷಿಯಾಗಿ ನೀವೇ ನೋಡಿದರೆ ಎಲ್ಲರೂ ತಲುಪಿದಂತಿದೆ. ಹೋಬಳಿವಾರು ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಹೋಬಳಿವಾರು ಮಾಡಬೇಕು ಅಂತ ಸರ್ಕಾರ ಆದೇಶನೇ ಇದೆ, ಅದರ ಪ್ರಕಾರವಾಗಿ ಹೋಬಳಿವಾರು ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಹೌದು, ಹೇಳಿದ್ದೆ ಇಲ್ಲ, ಇಬ್ಬರು ಬರ್ತಾರೆ ಅಂತಂದರೆ ಅವರು ಬರ್ತೀವಿ ಅಂತ ಹೋಗಿ ಹೇಳಿದ್ದಾರೆ. ಬರ್ತೀವಿ ಅಂತ ನಮ್ಮ ನಾಯಕರು ಒಬ್ಬರು ಹಿರಿಯರ ಜೊತೆ ಹೋಗಿ ಮಾತಾಡಿ ಬರ್ತೀವಿ ಅಂತ ಹೇಳಿಬಿಟ್ಟು ಬಂದಿದ್ದಾರೆ. ಅವ್ರು ಬರಂಗಿದ್ರೆ ಸ್ವಾಗತ ಅಂತ ಹೇಳಿದ್ದೀವಿ. ಇವತ್ತು ಅದನ್ನು ಹೇಳ್ತೀನಿ, ಅವ್ರು ಬರಂಗಿದ್ರೆ ಸ್ವಾಗತ ಹೇಳ್ತೀನಿ. ಆವತ್ತು ನಾನು ಏನು ಹೇಳಿದ್ದೀನೋ ರಮೇಶ್ ಕುಮಾರ್ ಅವರು, ನಾನು ಅವ್ರಿಗೆ ಸೂಚಕರಾಗಿರ್ತೀವಿ ಅಂತೇಳಿ ಇವತ್ತು ಅದೇ ಮಾತಲ್ಲೇ ಇರ್ತೀವಿ. ಅವ್ರು ಬಂದರೆ ನಾವು ಸ್ವಾಗತ ಮಾಡ್ತೀವಿ. ನಾವಂತೂ ಅವ್ರನ್ನೇನು ಕರೆದಿಲ್ಲ, ನೀವು ಬನ್ನಿ ಅಂತ ನಾನು ಹೋಗಿ ಕರೆದಿಲ್ಲ. ಅವರಾಗಿ ಹೋಗಿದ್ದಾರೆ ಅಂತ ನಮಗೆ ಗೊತ್ತಿದ್ದ ಮಾಹಿತಿ, ನಮ್ಮನ್ನು ಕೇಳಿದ್ರು ಕೂಡ ಆ ಮಾಹಿತಿನ ಹಿಂಗಿದಾರೆ ಬರೆದ್ರೆ ಹೆಂಗಪ್ಪ ಏನು ಅಂತ ಕೇಳಿದ್ರು. ಅವ್ರು ಬಂದರೆ ಸ್ವಾಗತ ಅಂತ ಹೇಳಿದ್ವಿ. ಇವತ್ತು ಆ ಮಾತಿಗೆ ನಾವು ಬದ್ಧವಾಗಿದ್ದೀವಿ. ಅನುದಾನ ಕೇಳಕ್ಕೆ ಹೋಗಿದ್ರೆ ನಮ್ಗೆ ಯಾಕೆ ನಮ್ಮ ಅಧ್ಯಕ್ಷ ಫೋನ್ ಮಾಡಿ ಕೇಳಬೇಕು? ಸಿದ್ದರಾಮಯ್ಯ ಅವ್ರು ಯಾಕೆ ಕರೆಸಿ ಮಾತಾಡಬೇಕು? ಯಾಕೆ ಕರೆಸಿ ಮಾತಾಡ್ತಾ ಇವ್ರು ಹೋಗಿರೋದ್ರಿಂದ ಇವ್ರು ಹೇಳಿರೋದ್ರಿಂದ ಇಲ್ಲ, ಯಾರು ಉಲ್ಟಾ ಹೊಡೆದ ಇವಾಗ ನಿಜ ಅವ್ರು ಹೇಳಿದ್ರು, ಅವ್ರು ನೀವೇ ತಿಳ್ಕೊಳ್ಳಿ, ನಿಮಗೆ ಗೊತ್ತು. ಒರಿಜಿನಲ್ ನಿಮಗೂ ಗೊತ್ತಿದೆ ಒರಿಜಿನಲ್ ವಾಸ್ತವಾಂಶ, ಯಾರು ಉಲ್ಟಾ ಹೊಡಿತಾ ಇದ್ರೆ ಏನು ಅಂತ ಪತ್ರಕರ್ತರಿಗೂ ಗೊತ್ತಿದೆ, ನೀವೇ ತಿಳ್ಕೊಳ್ಳಿ.